ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. 2024-25 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜುಲೈ 20ರ ಶನಿವಾರ ತುಮಕೂರಿನ ಎಸ್ಐಟಿ ಬಳಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ಜರುಗಲಿದೆ ಅಂತ ಮಹಿಳಾ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ತಿಳಿಸಿದ್ದಾರೆ. ರೋಟರಿಯ ಮೊದಲ ಮಹಿಳಾ ಅಧ್ಯಕ್ಷೆ ರಾಜೇಶ್ವರಿ. 67 ವರ್ಷಗಳ ರೋಟರಿ ತುಮಕೂರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮಹಿಳೆಯೊಬ್ಬರು ರೋಟರಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಚಾರ. ಬಡವರು ನಿರ್ಗತಿಕರ ಬಗ್ಗೆ ಕಾಳಜಿ, ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಹಲವು ವಿಚಾರಗಳೊಂದಿಗೆ ದುಡಿಯುತ್ತಿರುವ ರೋಟರಿ ಸಂಸ್ಥೆ 2024-25 ವರ್ಷದಲ್ಲಿ ರೋಟರಿ ಸಂಸ್ಥೆಯ ಸಮಾಜ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳಿಗೆ ಸರ್ವಿಕಲ್ ಕ್ಯಾನ್ಸರ್ ವಿರುದ್ಧ ಲಸಿಕೆಯನ್ನು ಉಚಿತವಾಗಿ ನೀಡಲು ತೀರ್ಮಾನಿಸಿದ್ದು, ನಮ್ಮ ಸಂಸ್ಥೆ ವತಿಯಿಂದ 1,000 ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಹಾಕಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 20-7-2024 ಎಸ್ಐಟಿ ಬಿರ್ಲಾ ಆಡಿಟೋರಿಯಂನಲ್ಲಿ ಪದಗ್ರಹಣ ಸಮಾರಂಭ ಏರ್ಪಡಿಸಿದ್ದೇವೆ. ಪದಗ್ರಹಣ ಸಮಾರಂಭ ಪದಗ್ರಹಣ ಇನ್ಸ್ಟಾಲೇಷನ್ ಆಫೀಸರ್ ಗವರ್ನರ್ ಆದಂತಹ ಮಾದೇವ್ ಪ್ರಸಾದ್ ಅವರು, ಮತ್ತು ಗೆಸ್ಟ್ ಚಲನಚಿತ್ರ ನಟಿ ಭವ್ಯ, ಮತ್ತು ಡೆಲ್ಲಿ ನ್ಯೂ ಪಬ್ಲಿಕ್ ಸ್ಕೂಲ್ನ ಸಂಪಾದಕರಾದಂತಹ ಸುನೀತಾ ಗೌಡ ಅವರು. ಈ ರೋಟರಿ ಸಂಸ್ಥೆ 66 ವರ್ಷದಿಂದ ಸತತವಾಗಿ ಪ್ರತಿ ವರ್ಷನೂ ಒಬ್ಬ ಸದಸ್ಯ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳು, ಅಂದರೆ ರೋಟರಿಯಿಂದ ಏನೇನು ಕಾರ್ಯಕ್ರಮ, ಪರಿಸರ ಮತ್ತು ಮಕ್ಕಳಿಗೆ ಎಜುಕೇಷನ್ ಇರಬಹುದು, ಬ್ಲಡ್ ಡೊನೇಷನ್ ಇರ್ಬೋದು, ಕ್ಯಾನ್ಸರ್ ಅವೇರ್ನೆಸ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡೇ ಬಂದಿದೆ ಪ್ರತಿ ವರ್ಷ. ಈ ವರ್ಷ 67ನೇ ಅಧ್ಯಕ್ಷ, ಪ್ರಪ್ರಥಮ ಬಾರಿಗೆ ಮಹಿಳೆ ಅಧ್ಯಕ್ಷ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ಅದಕ್ಕೆ ನಾವು ಎಲ್ಲ ನಮ್ಮ ರೋಟರಿ ಪೂರ್ವಾಧ್ಯಕ್ಷರುಗಳು, ಸದಸ್ಯರುಗಳಿಗೂ ನಾನು ವಂದಿಸುತ್ತಾ, ಅವ್ರ ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಕೇಳಿಕೊಂಡಾಗ ಅವರೆಲ್ಲರೂ ಒತ್ತುವರಿ ಕೊಟ್ಟು ನನ್ನನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ. ಆ ಒಂದು ಹೆಸರನ್ನ ಉಳಿಸ್ಕೊಳ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಉದ್ದೇಶ ಅಂದರೆ ಈ ಸರಿ ತುಂಬ ಅಂದರೆ ನೀರು ಉಳಿಸಿ ಮರ ಬೆಳೆಸಿ ಈ ಕಾರ್ಯಕ್ರಮ ಬಹಳ ಹಮ್ಮಿಕೊಂಡಿದ್ದೀವಿ, ನಾವು ನೆರವೇರಿಸ್ತೀವಿ ಅಂದ್ಕೊಂಡಿದ್ದೀವಿ, ನೆರವೇರಿಸ್ತೀವಿ. ಮತ್ತೆ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ, ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರೋಟರಿ ತುಮಕೂರು 2024-25 ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ, ಕಾರ್ಯದರ್ಶಿ ನಾಗಮಣಿ ಪ್ರಭಾಕರ್, ರೋಟರಿ ಕಟ್ಟಡ ಸಮಿತಿ ಅಧ್ಯಕ್ಷ ಉಮೇಶ್, ರೋಟರಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಶಿವಶಂಕರ್ ಕಾಡುದೇವರಮಠ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ತಾಲೂಕಿನ ಅರಕೆರೆ ಗ್ರಾಮದ ರೈತ ಸಿದ್ದರಾಜು ಮನೆ ಅಂಗಳಕ್ಕೆ ಚಿರತೆ ನುಗ್ಗಿತು. ಮನೆಯಲ್ಲಿದ್ದವರು ಆತಂಕಗೊಂಡಿದ್ದಾರೆ. ಚಿರತೆ ಚಲನವಲನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 2-3 ತಿಂಗಳಿನಿಂದಲೂ ಈ ಪ್ರದೇಶದಲ್ಲಿ ಚಿರತೆ ಓಡಾಟ ನಡೆಸಿದ್ದು, ಮತೀಗ ತೋಟದ ಮನೆಯಲ್ಲಿ ವಾಸವಾಗಿರುವ ರೈತ ಸಿದ್ದರಾಜು ಮನೆಯ ಬಳಿ ಬೆಳಗಿನ ಜಾವ ಸುಮಾರು 4 ಗಂಟೆ ಸಮಯದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿ ಜನತೆ ಈಗ ಸದ್ಯ ಆತಂಕಗೊಂಡಿದ್ದಾರೆ. ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೆ ತಂದಿದ್ದು, ಕೂಡಲೇ ಚಿರತೆಯನ್ನು ಸೆರೆಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕೌಶಲ್ಯ ಅಭಿವೃದ್ಧಿ ಪ್ರಮಾಣೀಕರಣ ಕೋರ್ಸ್ನ ಮುಕ್ತಾಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಮಾತೃಸಂಸ್ಥೆ ಎಫ್ಕೆಸಿಸಿಐ, ಟಿಡಿಸಿಸಿಐ ಹಾಗೂ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಪ್ರಮಾಣೀಕರಣ ಕೋರ್ಸ್ನ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ವೆಂಕಟೇಶ್ವರಲು ಹಾಗೂ ಎಫ್ಕೆಸಿಸಿಐನ ಅಧ್ಯಕ್ಷರಾದ ಶ್ರೀ ರಮೇಶ್ ಚಂದ್ರ ಲಹೋಟಿ, ಟಿಡಿಸಿಸಿಐ ಅಧ್ಯಕ್ಷ ಶ್ರೀ ಜಿಟಿ ಗಿರೀಶ್, ಎಫ್ಕೆಸಿಸಿಐ ಕೌಶಲ್ಯ ಅಭಿವೃದ್ಧಿ ಕಮಿಟಿಯ ಚೇರ್ಮನ್ ಶ್ರೀ ಅಭಿಷೇಕ್, ಎಫ್ಕೆಸಿಸಿಐ ಚೇರ್ಮನ್ ರಾದ ಶ್ರೀ ಸುಜ್ಞಾನ್ ಹಿರೇಮಠ್, ಕಾರ್ಯದರ್ಶಿಗಳಾದ ಡಿಆರ್ ಮಲ್ಲೇಶಯ್ಯ, ಟ್ಯಾಕ್ಸೇಷನ್ ಕಮಿಟಿ ಚೇರ್ಮನ್ ಶ್ರೀ ರವಿಶಂಕರ್, ಮಾಜಿ ಅಧ್ಯಕ್ಷರಾದ ಟಿಆರ್ ಲೋಕೇಶ್, ಪ್ರೊಫೆಸರ್ಗಳಾದ ಶೇಖರ್ ದೇವರಾಜಯ್ಯ, ಪರಮಶಿವಯ್ಯ ಸುದರ್ಶನ್ ಹಾಗೂ ಇತರರು ಹಾಜರಿದ್ದರು. ಸಚಿನ್, ಅಮೋಘ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಪಾಠ ಮಾಡುವುದು ಕಷ್ಟಕರ ಸಂಗತಿಯಾಗಿರುವುದರಿಂದ ಹೆಚ್ಚುವರಿ ಶಿಕ್ಷಕರನ್ನ ನೇಮಿಸುವಂತೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಧರ್ ಒತ್ತಾಯಿಸಿದ್ದಾರೆ. ಪಟ್ಟನಾಯಕನಹಳ್ಳಿಯ ಸುತ್ತಮುತ್ತ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದರೂ ಅಗತ್ಯಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಾರೆ. ಆದರೆ ಈ ಗ್ರಾಮದ ಶಾಲೆಯಲ್ಲಿ 5 ಜನ ಶಿಕ್ಷಕರಿದ್ದು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ತರಗತಿಗಳಿಗೆ ಪಾಠ ಮಾಡಲು ಕಷ್ಟವಾಗ್ತದ್ದು. ಈ ಬಗ್ಗೆ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಧರ್, ಶಿರಾ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಸೂಚಿಸಿದ್ದಾರೆ. ಈ ದಿವಸ
ಪಟ್ನಾಯಕನಹಳ್ಳಿಯ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹೊಸದಾಗಿ ಶಾಲಾಭಿವೃದ್ಧಿ ಸಮಿತಿಯನ್ನು ರಚಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಗೋಚರಿಸೋ ಸತ್ಯ ಏನಂದರೆ, ಈ ಶಾಲೆಯಲ್ಲಿ ಕೆ ಪಿ ಎಸ್ ಸಿ ಆಗಿಬಿಟ್ಟು ಇಷ್ಟು ದಿನ ಆದರೂ ಒಂದು ಮೂಲಭೂತ ಸೌಕರ್ಯ ಎಂಬುದು ಮರೀಚಿಕೆ ಆಗಿದೆ. ಇಲ್ಲಿ ಮಕ್ಕಳಿಗೆ ಕೂರಲಿಕ್ಕೆ ಒಂದು ರೂಮ್ ವ್ಯವಸ್ಥೆ ಇಲ್ಲ, ಕೊಠಡಿಗಳು ಭಾಳ ದುಸ್ಥಿತಿಯಲ್ಲಿದ್ದಾವೆ. ಇನ್ನೂ ಒಂದು ಮುಖ್ಯ ಸಮಸ್ಯೆ ಅಂದರೆ, ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಎರಡನೇ ತರಗತಿಯಿಂದ ಅಪ್ಟು ಏಳನೇ ತರಗತಿವರೆಗೂ 45 ಜನ ಮಕ್ಕಳು ಈ ಶಾಲೆಯಿಂದ ಬೇರೆ ಕಡೆ ಹೋಗಿದ್ದಾರೆ ಟಿ ಸಿ ತಗೊಂಡು. ಇದೇ ಥರ ಆದರೆ ಈ ಶಾಲೆ ಮುಚ್ಚಂಥದ್ದು 100% ಮುಚ್ಚಂಥ ಸನ್ನಿವೇಶ ಬರ್ತೈತೆ. ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಏನು ಈ ಶಾಲೆಗೆ ಸಮಸ್ಯೆ ಇದೆ ಬಂದು ಸ್ಪಾಟಲ್ಲಿ ವೀಕ್ಷಣೆ ಮಾಡಲಿ ಗೊತ್ತಾಗುತ್ತೆ. ಮಕ್ಕಳಿಗೆ ಬಿಲ್ಡಿಂಗ್ಗಳೆಲ್ಲ ದುಸ್ಥಿತಿಯಲ್ಲಿದ್ದಾವೆ, ಮಕ್ಕಳಿಗೆ ಅಡ್ಡಾಡಲಿಕ್ಕೆ ಎಲ್ಲನ ಧೂಳು, ಇದೇ ನೆಲದಲ್ಲಿ ಮಕ್ಕಳು ಆಟ ಆಡಬೇಕು, ಮಕ್ಕಳಿಗೆ ಆಟ ಆಡೋಕೆ ಜಾಗಿಲ್ಲ. ಕೆ ಪಿ ಎಸ್ ಸಿ ಆಗಿ ಅನುದಾನ ಬಂದಿರೋದು, ಅನುದಾನ ಏನಾಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಏನು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಹಿಂದಿದ್ದಂಥವ್ರು ಬಂದಿದ್ದರು, ನಾವು ಬಂದಂಥ ಬಿಲ್ಡಿಂಗ್ಗಳು ನೋಡಿಬಿಟ್ಟು ಮಕ್ಕಳನ್ನ ಕೊಂಡೋಗಿಸ್ಬೇಡ್ರಿ, ಕಂಬೈನ್ ಮಾಡಿರಿ ಅಂತ ಹೇಳೋಗಿದ್ರು. ಅವರು ಜವಾಬ್ದಾರಿ ಸ್ಥಾನದಾಗಿರೋರು ಈ ಥರ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಹಿಂದಿ ಶಿಕ್ಷಕರಿಲ್ಲ ಮತ್ತು ದೈಹಿಕ ಶಿಕ್ಷಕರಿಲ್ಲ. ಯಾಕೆ ಸಮಯ ಹಳ್ಳಿಗಾಡಿನ ಮಕ್ಕಳು ಯಾವುದೋ ಕ್ರೀಡೆಯಲ್ಲಿ ಭಾಗವಹಿಸ್ಬಾರ್ದಾ? ವರ್ಷಕ್ಕೊಂದು ಸಲ ಏನಕ್ಕೆ ಮಾಡಬೇಕು ನೀವು ಕ್ರೀಡೆ ಅಂತ? ನೀವು ತಾಲೂಕು ಮಟ್ಟ ಹೋಬಳಿ ಮಟ್ಟ ಅಂತ ಬೇಡ, ಮಾಡಬೇಡಿ. ಶಿಕ್ಷಕರನ್ನು ಕೊಡೋದ ಮೇಲೆ ಏನಕ್ಕೆ ನೀವು ಮಾಡ್ತಿರೋ? ಅದನ್ನು ಸರ್ಕಾರದ ಖರ್ಚು, ಸಾರ್ವಜನಿಕರದ ಖರ್ಚು ಆಗುತ್ತೆ, ಏನಕ್ಕೆ ಮಾಡಬೇಕು? ಮಕ್ಕಳಿಗೆ ಇವಾಗ ಇರ್ತಕ್ಕಂಥ 5 ಜನ ಟೀಚರ್ಸ್ ಅವ್ರನ್ನ ಆಟ ಆಡ್ಸೋ ಕರ್ಕೊಂಡವ್ರು, ಮಕ್ಕಳು ಯಾರು ನೋಡ್ಕೊಂತಾರೆ ಇಲ್ಲಿ? ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಶಾಲೆಗೆ ಮಕ್ಕಳನ್ನ ತಂದಾಕಿರ್ತೀವಿ. 3 ವರ್ಷ ನೋಡ್ತಾ ಇದ್ದೀನಿ ಇದೇ ಸಮಸ್ಯೆ ಈ ಶಾಲೆಯಲ್ಲಿ ಬಗೆಹರಿದ ಸಮಸ್ಯೆನೇ. ದಯವಿಟ್ಟು ಸಂಬಂಧಪಟ್ಟಂತಾರು ಈ ಕಡೆ ಗಮನ ಹರಿಸಿ ಅಂತ ನಂದೊಂದು ಬೇಡಿಕೆ. ಗುಬ್ಬಿಯ ಐತಿಹಾಸಿಕ ಪ್ರಸಿದ್ಧ ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ನಡುವೆ ವೈಭವದಿಂದ ಜರುಗಿತು. ಆಷಾಢ ಮಾಸದಲ್ಲಿ ನಡೆಯುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ 9 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತದೆ. ಮೊದಲ ಏಕಾದಶಿಯಂದು ಧನಸ್ಸು ಮತ್ತು ಬ್ರಹ್ಮರಥೋತ್ಸವ ವೈಭವದಿಂದ ನಡೆದಿತು. ಬ್ರಹ್ಮರಥೋತ್ಸವ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಸುಪ್ರಭಾತ ಸೇವೆ ಹಾಗೂ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಜಿಲ್ಲೆಯ ವಿವಿಧೆಡೆಗಳಿಂದ ಬಂದ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ಎಳೆದು ಸ್ವಾಮಿಯ ದರ್ಶನ ಪಡೆದರು. ಬ್ರಹ್ಮರಥೋತ್ಸವಕ್ಕೆ ಹೊಸದಾಗಿ ಮದುವೆಯಾದ ಜೋಡಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಜೋಡಿ ಸಮೇತ ರಥಕ್ಕೆ ಬಾಳೆಹಣ್ಣು ದವನವನ್ನ ಎಸೆದು ಭಕ್ತಿ ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತರು ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾದರು. ರಥೋತ್ಸವದಲ್ಲಿ ಗೊಂಬೆ ಕುಣಿತ, ಚೀಟಿ ಮೇಳ, ಮಂಗಳವಾದ್ಯದೊಂದಿಗೆ ಬಾಣ ಬಿರುಸುಗಳೊಂದಿಗೆ ವೈಭವದಿಂದ ನಡೆದಿತು. ಭಕ್ತಾದಿಗಳಿಗೆ ಮಹಾದಾಸೋಹವನ್ನ ಕೂಡ ಏರ್ಪಡಿಸಲಾಗಿತ್ತು. ಮೋಹನ್, ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ ಹಳೆಯ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಇರುವ ಅಂಗಡಿ ಮಳಿಗೆಗೆ ವಿದ್ಯುತ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತು ಅಂಗಡಿಯಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಸೀತಾರಾಮ್ ಶೆಟ್ಟಿ ಎಂಬುವರ ಮಾಲೀಕತ್ವದ ಅಂಗಡಿಯಾಗಿದ್ದು ಅಂಗಡಿಯಿಂದ ಅಧಿಕವಾದ ಹೊಗೆ ಹೊರಗಡೆ ಬರುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ವಿಚಾರವನ್ನು ತಿಳಿಸಿದ್ದು ಅಗ್ನಿಶಾಮಕ ದಳದ ಪ್ರಭಾರಿ ಠಾಣಾ ಅಧಿಕಾರಿ ವೈಇ ನಾಗರಾಜ್, ಸಿಬ್ಬಂದಿಗಳಾದ ಮಹೇಶ್ ಕಾಂಬ್ಳೆ, ರಾಹುಲ್ಲ, ಮಂಜುನಾಥ್ ಹಡಪದ, ಸತೀಶ್ ಆಗಮಿಸಿ ಅಂಗಡಿಯ ಶಟರ್ ಹೊಡೆದು ಸತತ 1 ಗಂಟೆಯ ಕಾಲ ಹರಸಾಹಸ ಮಾಡಿ ಅಗ್ನಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1 ಲಕ್ಷ ರೂಪಾಯಿ ಮೊತ್ತದ ವಸ್ತುಗಳು ಸುಟ್ಟು ಕರುಕಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಬಲಿಜಪೇಟೆಯಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ 19ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವಕ್ಕೆ ಸಂಸದ ಪಿಸಿ ಮೋಹನ್ ಚಾಲನೆ ನೀಡಿದ್ದಾರೆ. ಮಾಜಿ ಸಚಿವ ರಾಮಚಂದ್ರೇಗೌಡ ದೇವಾಲಯಕ್ಕೆ ಭೇಟಿ ನೀಡಿ ಮಾತನಾಡಿ, ತಾವು ವಿಜಯಪುರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯಕ್ಕೆ ಸುಮಾರು 30 ವರ್ಷಗಳಿಂದ ಭೇಟಿ ನೀಡುತ್ತಿದ್ದು ಸ್ವಾಮಿಗೆ ಭಕ್ತಿಯಿಂದ ಬೇಡಿಕೊಂಡ್ರೆ ಭಕ್ತಾದಿಗಳ ಇಷ್ಟಾರ್ಥ ನೆರವೇರುತ್ತದೆ, ಇದು ಇಲ್ಲಿಯ ವಿಶೇಷ. ಈ ಅನುಭವ ತಮಗೂ ಸಹ ಆಗಿದ್ದು ತಾವು ಕೋರಿದಂತಹ ಕೋರಿಕೆಗಳನ್ನು ದೇವರು ಈಡೇರಿಸಿದ್ದಾನೆ. ಈ ದೇವಾಲಯಕ್ಕೆ ವರ್ಷಕ್ಕೆ 2 ಬಾರಿಯಾದರೂ ಭೇಟಿ ನೀಡುತ್ತೇನೆ. ದೇವಾಲಯದ ಟ್ರಸ್ಟಿಗಳು ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಿದ್ದು ಜೊತೆಗೆ ಜಾತಿ ಕುಲ ಮತ ಬಿಟ್ಟು ಎಲ್ಲರೂ ಒಟ್ಟಾಗಿ ಸೇರುವಂತೆ ಮಾಡುತ್ತಾರೆ. ನನ್ನ ಅಧಿಕಾರದ ಅವಧಿಯಲ್ಲಿ ಇಲ್ಲಿ ಸಿಮೆಂಟ್ ರಸ್ತೆ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿಕೊಟ್ಟಿರುವುದಾಗಿ ತಿಳಿಸಿದರು. ನನಗೆ ಸುಮಾರು 30 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ಈ ರಸ್ತೆಗೆ ಸಿಮೆಂಟ್ ಬೇಕು ರೋಡು ಅಂತ ಕೇಳಿದಾಗ ಮಾಡಿಕೊಟ್ಟಿದ್ದೀನಿ ನನ್ನ ಫಂಡಿಂದ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದವರಿಗೆ ಅವರು ಏನು ಕೇಳ್ಕೊತಾರೋ ಅದೆಲ್ಲ ಸಿದ್ಧಿ ಆಗುತ್ತೆ. ಅದೊಂದು ವಿಶೇಷ ಇಲ್ಲಿ.
ಅದೇ ನನ್ನ ಅನುಭವ. ನಾನು ಈ ದೇವಸ್ಥಾನಕ್ಕೆ ಬಂದು ನಾನು ಏನೇನು ಕೇಳ್ಕೊಂಡಿದ್ದೋ ಅದೆಲ್ಲ ನನಗಾಗಿದೆ. ಹಾಗಾಗಿ ಈ ದೇವಸ್ಥಾನದ ಮೇಲೆ ನನಗೆ ಬಹಳ ಪ್ರೀತಿ. ಬರ್ತಾಯಿರ್ತೀನಿ, ವರ್ಷಕ್ಕೊಂದು ಎರಡು ಸಲ ಆದರೂ ಬಂದು ಹೋಗ್ತಾ ಇರ್ತೀನಿ. ನಾನು ಈ ದೇವಸ್ಥಾನ ಒಂದು ದೇವಸ್ಥಾನದ ಟ್ರಸ್ಟ್ಗಳಿದ್ದಾರಲ್ಲ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಚೌಟ್ರಿ ಕಟ್ಟೋದಾಗಲಿ, ಮತ್ತನ್ನು ಮಾಡೋದಾಗಲಿ, ವ್ಯವಸ್ಥೆ ಮಾಡೋದಾಗಲಿ, ರಥೋತ್ಸವ ಮಾಡೋದಾಗಲಿ, ಜಾತಿ ಕುಲ ಮತ ಬಿಟ್ಟು ಒಟ್ಟಿಗೆ ಎಲ್ಲ ಜನ ಇಲ್ಲಿ ಸೇರೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಅದು ನನಗೆ ಬಹಳ ಆನಂದವಾಗಿದೆ. ಇನ್ನು ಬ್ರಹ್ಮರಥೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಿದ ರಥದಲ್ಲಿ ಉತ್ಸವ ಮೂರ್ತಿಯನ್ನ ತರಲಾಯಿತು. ರಥವನ್ನ ಎಳೆಯುತ್ತಿದ್ದಂತೆ ಆಗಮಿಸಿದಂತಹ ಸಹಸ್ರಾರು ಭಕ್ತರು ಶ್ರದ್ಧಾ ಭಕ್ತಿಗಳಿಂದ ರಥಕ್ಕೆ ಹಣ್ಣು ದಫನ ಅರ್ಪಿಸುವ ಮೂಲಕ ತಮ್ಮ ಭಕ್ತಿಭಾವವನ್ನ ಅರ್ಪಿಸಿಕೊಂಡಿದ್ದಾರೆ. ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಭಗವಂತನನ್ನ ಕೋರಿಕೊಂಡಿದ್ದಾರೆ. ಅಕ್ಷಯವಿ ಅಮೋಘ್ ಟಿವಿ ದೇವನಹಳ್ಳಿ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.